ಹೆಲೋ ಫ್ರೆಂಡ್ಸ್ ನಾವು ಪ್ರತಿದಿನ ಈ ಚಾನಲಲ್ಲಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇವೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತು ಪೀರಿಯಡ್ಸ್ ಟೈಮಲ್ಲಿ ಅಧಿಕವಾಗಿ ರಕ್ತಸ್ರಾವ ಆಗುವವರಿಗೆ ಕೆಲವೊಂದು ಹೋಮ್ ರೆಮಿಡೀಸನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಇದರಲ್ಲಿ ನಿಮಗೆ ಯಾವುದೇ ಈಸಿ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಫಸ್ಟ್ ರೆಮಿಡಿ ಅರ್ತಿಕಾಯಿಯ ರಸಕ್ಕೆ ಅರ್ತಿಕಾಯಿ ಅಂದರೆ ಹಳ್ಳಿ ಸೈಡಲ್ಲಿ ಇದರ ಮರ ತುಂಬಾ ಸಿಗ್ತದೆ ಇದರ ಹಣ್ಣಿನ ರಸಕ್ಕೆ ಬೆಟ್ಟದ ನೆಲ್ಲಿಕಾಯಿಯ ಚೂರ್ಣವನ್ನು ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ದಿನಾಲೂ ಸೇವಿಸ್ತಾ ಬಂದರೆ ನಮಗಿರುವ ಹೆವಿ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಹೆವಿ ಬ್ಲೀಡಿಂಗ್ ಆಗುವವರು ಬಿಳಿ ದಾಸವಾಳದ ಮೊಗ್ಗುಗಳನ್ನು ಬಿಳಿದಾಸ ಒಳಸ ಆಗ್ತದೆ ಇಲ್ಲದಿದ್ದರೆ ಕೆಂಪು ದಾಸ ಒಳ ಸಾಕ್ತದೆ ಆದರೆ ಬಿಳಿ ದಾಸವಾಳ ಇದ್ದರೆ ತುಂಬ ಒಳ್ಳೆಯದು ಇದರ ಮೊಗ್ಗುಗಳಿಗೆ ಜೇನುತುಪ್ಪವನ್ನು ಹಾಕಿ ಪೇಸ್ಟ್ ರೀತಿ ಮಾಡ್ಕೋಬೇಕು ಅದನ್ನು ಏಳು ದಿವಸ ಸೇವಿಸಬೇಕು ಅಂದರೆ ಖಾಲಿ ಹೊಟ್ಟೆಗೆ ಸಾಕ್ತದೆ ಇಲ್ಲದ್ರೆ ಊಟದ ನಂತರನೂ ಆಗ್ತದೆ ಈ ರೀತಿ ಏಳು ದಿವಸ ಸೇವಿಸೋದ್ರಿಂದ ಈ ಅಧಿಕ ರಕ್ತದ ಸ್ರಾವ ಕಡಿಮೆಯಾಗುತ್ತೆ ಇನ್ನು ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳದ ಬೇರನ್ನು ಮತ್ತು ಕಾ ತಾವರೆಯ ಬೇರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು ಪ್ರತಿದಿನ ಒಂದು ಲೋಟ ಹಾಲಿಗೆ ಒಂದು ಸ್ಪೂನು ಚೂರ್ಣವನ್ನು ಹಾಕಿ ಸೇವಿಸ್ತಾ ಬರಬೇಕು ಹೀಗೆ ಮಾಡೋದ್ರಿಂದ ಹೆವಿ ಬ್ಲೀಡಿಂಗ್ ಇದ್ದರೆ ಅದು ಕಡಿಮೆ ಆಗುತ್ತೆ ಇನ್ನು ಕೆಂಡ ಸಂಪಿಗೆ ಮರದ ನಾಲ್ಕು ಎಲೆಗಳನ್ನು ತೊಗೊಂಡು ಅದನ್ನು ಒಂದು ಲೋಟ ನೀರಿಗೆ ಹಾಕಿ ತುಂಬ ಕುದಿಸಬೇಕು ಹೀಗೆ ಕುದಿಸಿ ನಂತರ ಸ್ವಲ್ಪ ಕಲ್ಸಕ್ಕರೆ ಸೇರಿಸ್ಕೊಂಡು ಸೇವಿಸಬೇಕು ಅಂದರೆ ನಮಗೆ ಪಿರೇ ಸ್ಟಾರ್ಟ್ ಆದ ನೆಕ್ಸ್ಟ್ ಮೂರು ದಿವಸ ಇದನ್ನು ಮಾಡೋದ್ರಿಂದ ಹೆವಿ ಬ್ಲೀಡಿಂಗ್ ಆಗೋದಿಲ್ಲ ನೆಕ್ಸ್ಟ್ ಬಿಳಿದಾಸವಾಳವನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಒಂದು ಗ್ಲಾಸ್ ಹಾಲಿಗೆ ಹಾಕಿ ಕುಡಿಯೋದ್ರಿಂದ ಹೆವಿ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಾಲ್ಕೈದು ಆಡು ಆಡಿಸೊಗೆ ಎಲೆಯನ್ನು ತಗೊಂಡು ಅದನ್ನು ಬಾಡಿಸಬೇಕು ಅಂದರೆ ಸ್ವಲ್ಪ ಬೆಂಕಿ ಹಿಡಿದ್ರೆ ಅದು ಬಾಡುತ್ತೆ ಹೀಗೆ ಮಾಡಿ ಅದನ್ನು ಚಜ್ಜಿ ಅದರಿಂದ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ರಸ ತೆಗಿಬೇಕು ಹೀಗೆ ಸಹ ಮಾಡ್ಬೋದು ಇಲ್ಲದಿದ್ದರೆ ಅದನ್ನು ನೀರಿಗೆ ಹಾಕಿ ಕುದಿಸಿ ಕಷಾಯಸ ಮಾಡ್ಬೋದು ಈ ರೀತಿ ಮಾಡಿಕೊಂಡು ದಿವಸಕ್ಕೆ ಮೂರು ಬಾರಿ ತಗೊಳ್ಳೋದ್ರಿಂದ ಈ ಹೆವಿ ಬ್ಲೀಡಿಂಗ್ ಇದ್ದರೆ ಕಡಿಮೆ ಆಗುತ್ತೆ ಜೊತೆಗೆ ಯಾವುದೇ ರೀತಿ ಪೇನ್ ಇದ್ದರೆ ಸಹ ಕಡಿಮೆ ಆಗುತ್ತೆ ನೆಕ್ಸ್ಟು ನೇರಳೆ ಮರದ ತೊಗಟೆಯನ್ನು ನೀರಿನಲ್ಲಿ ಅರೆದು ಸೋಸಿ ಅದನ್ನು ಕುಡಿಯುವುದರಿಂದ ಅಧಿಕ ರಕ್ತಸ್ರಾವ ನಿಲ್ಲುತ್ತದೆ ಇನ್ನು ಕೆಲವರಿಗೆ ಪೀರಿಯಡ್ಸ್ ಟೈಮ್ ಆದ ನಂತರ ಸಹ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ತದೆ ಅಂಥವರು ನಾಗಸಂಪಿಗೆ ಕೇಸದ ಚೂರ್ಣವನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಬೇರೆಸಿ ಕುಡಿಯುವುದರಿಂದ ಇದು ಕಡಿಮೆ ಆಗುತ್ತೆ ಅಕ್ಕಿ ತೊಳೆದ ನೀರು ಅಂದರೆ ಫಸ್ಟ್ ನಾವು ಒಂದು ಎರಡು ಸಲ ಅದರ ಅಕ್ಕಿ ತೊಳೆದಿಡಬೇಕು ಯಾಕಂದರೆ ಅದರಲ್ಲಿ ಇದ್ದ ಧೂಳು ಹೋಗ್ತದಲ್ಲ ಆದ ನಂತರ ಅದನ್ನು ಇನ್ನೊಮ್ಮೆ ತೊಳೆದು ಆ ನೀರಲ್ಲಿ ಈ ಚೂರ್ಣವನ್ನು ಹಾಕಿ ಕುಡಿಯುವುದು ತುಂಬ ಒಳ್ಳೆಯದು ಇನ್ನು ನೇರಳೆ ಬಣ್ಣದ ಬದನೆಕಾಯಿಂದ ಮೊಸರು ಬಜ್ಜಿ ತಯಾರಿಸಿ ದಿನಾಲು ಸೇವಿಸ್ತಾ ಬಂದರೆ ಈ ಅಧಿಕ ರಕ್ತಸ್ರಾವ ಅಂದರೆ ಹೆವಿ ಬ್ಲೀಡಿಂಗ್ ಇರ್ತದಲ್ಲ ಅದು ತುಂಬ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ಬೂದುಗುಂಬಳಕಾಯಿ ರಸದ ಜೊತೆ ಬೆಟ್ಟದ ನೆಲ್ಲಿಕಾಯಿಯ ರಸವನ್ನು ಸೇರಿಸಿ ದಿನಾಲೂ ಸೇವನೆ ಮಾಡೋದ್ರಿಂದ ಈ ಹೆವಿ ಬ್ಲೀಡಿಂಗ್ ಬರೋದಿಲ್ಲ ಇಷ್ಟೊಂದು ಮನೆ ಮದ್ದಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ ಮತ್ತೊಂದು ಮಾತು ಪ್ರತಿಯೊಬ್ಬರ ದೇಹ ಒಬ್ಬರಿಂದ ಇನ್ನೊಬ್ಬರಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಕೆಲವೊಂದು ಔಷಧಿ ನಿಮಗೆ ಆಗ್ಬೋದು ಇನ್ನು ಕೆಲವೊಂದು ಆಗದೇನೂ ಇರ್ಬೋದು ಆಯುರ್ವೇದ ಮದ್ದು ಸ್ವಲ್ಪ ಟೈಮ್ ತಗೊಳುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು